ಸವದತ್ತಿ ತಾಲೂಕಿನ ಉಗರಗೋಳು ಗ್ರಾಮದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತವನ್ನು ಉದ್ಘಾಟಿಸಲಾಯಿತು. ಉಗರಗೋಳು ಗ್ರಾಮದ ಹಿರೇಕುಂಬಿಗೆ ಹೋಗುವ ಮಾರ್ಗದ ವೃತ್ತವನ್ನು ರಾಣಿ ಚೆನ್ನಮ್ಮ ಹೆಸರಿನ ಮೂಲಕ ಉದ್ಘಾಟಿಸಲಾಯಿತು. ಇಲ್ಲಿನ ಹಿರಿಯರು ಹಾಗೂ ಯುವಕರು ಈ ವೃತ್ತವನ್ನು ನಾಮಕರಣ ಮಾಡಿದರು. ಗ್ರಾಮದ ಹಿರಿಯರಾದ ಮಲ್ಲಪ್ಪ ಪತ್ರಾವಳಿ ಅವರು ಮಾತನಾಡಿ, ದೇಶದಲ್ಲಿ ಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ಮಹಿಳೆ ಚೆನ್ನಮ್ಮ. ಚೆನ್ನಮ್ಮಳು ನಾಡ ರಕ್ಷಿಸುವಲ್ಲಿ ನೀಡಿದ ಬಲಿದಾನಕ್ಕೆ ಸರಿಸಮಾನರು ಇಲ್ಲ. ಅವರ ಸೇವೆಗೆ ಅವರ ಜೀವನವೇ ಇಂದಿನ ಯುವಕರಿಗೆ ದಾರಿದೀಪ. ಅವರ ಸ್ಮರಣೆಗಾಗಿ ಚೆನ್ನಮ್ಮ ಹೆಸರಿನಲ್ಲಿ ವೃತ್ತವನ್ನು ಸ್ಥಾಪಿಸಲಾಗಿದೆ ಎಂದರು. ಈ ವೇಳೆ ಉಮೇಶ್ ಹೊಸಮನಿ, ನಂದಕುಮಾರ್ ಚಂದ್ರಗಿ, ಮಾಬೂ ತಾಸೇದ್, ಉಮೇಶ್ ವಗ್ಗರ್, ಧರ್ಮಣ್ಣ ಚಂದ್ರಗಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಜೈ 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 ಜೈ